ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಸಿ ಖಾರದ ಚಟ್ನಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಈ ಚಟ್ನಿ ಉತ್ತರ ಕರ್ನಾಟಕದಲ್ಲಿ ತುಂಬ ಜನಪ್ರಿಯವಾಗಿದೆ. ಇದನ್ನು ಅಡುಗೆಗೆ ಮಾಮೂಲಿಯಾಗಿ ಬಳಸುತ್ತಾರೆ. ಈ ಚಟ್ನಿಯನ್ನು ನೀವು ಪಡ್ಡು, ಆಮೇಲೆ ಚಪಾತಿ ಮತ್ತು ರೊಟ್ಟಿ, ಇವನ್ ದೋಸೆ ಜೊತೆಗೂ ಹಚ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟ್ ಆಗಿರುತ್ತದೆ. ಹಾಗಾದರೆ ಬನ್ನಿ, ಈ ಹಸಿ ಖಾರವನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನಾನು 250 ಗ್ರಾಮ್ನಷ್ಟು ಹಸಿ ಮೆಣಸಿನಕಾಯನ್ನು ತುಂಬ ತೆಗೆದು ಚೆನ್ನಾಗಿ ತೊಳೆದ್ಬಿಟ್ಟು ಎಣ್ಣೆ ಹಾಕಿ ಹುರಿದು ಇಟ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು 3-4 ಬೆಳ್ಳುಳ್ಳಿಯನ್ನು ಎಸಳು ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಉಪ್ಪು ಬೇಕಾಗುತ್ತದೆ ಮತ್ತು ಜೀರಿಗೆ ಕೂಡ ಬೇಕಾಗುತ್ತದೆ. ಇನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲಿ ಹುರಿದಿಟ್ಕೊಂಡಿರುವಂಥ ಹಸಿ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಹಸಿ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಟೇಸ್ಟ್ ನೀವು ಹಾಕೊಂಡ ರೀತಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಗ್ರೈಂಡ್ ಮಾಡಿದ ನಂತರ ನೋಡ್ತಿದ್ರಲ್ಲ, ಈ ರೀತಿಯಾಗಿ ನುಣ್ಣಾಗಿ ರುಬ್ಕೊಳ್ಬೇಕಾಗುತ್ತದೆ. ಈ ರೀತಿ ತಯಾರಾದಂಥ ಹಸಿ ಖಾರವನ್ನು ನೀವು ಫ್ರಿಜ್ನಲ್ಲಿ 15 ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇವನ್ ನೀವು ಇದನ್ನು ಪಲ್ಯಕ್ಕೂ ಕೂಡ ಹಾಕ್ಕೊಳ್ಬಹುದು ಮತ್ತು ದೋಸೆ, ಪಡ್ಡು, ರೊಟ್ಟಿ, ಆಮೇಲೆ ಚಪಾತಿ ಇವೆಲ್ಲದರ ಜೊತೆಗೂ ಹಚ್ಕೊಂಡು ತಿನ್ಬೋದು. ತಿನ್ನುವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ತುಂಬ ಜಾಸ್ತಿ ಆಗಿರುತ್ತದೆ. ನಾನು ತಿಳಿಸಿರುವ ಮೆಥಡ್ ನಿಮಗೆ ಇಷ್ಟವಾದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.